ಬಹಳ ಬೆಳವಣಿಗೆಗಳು ಮತ ಸಂಗ್ರಾಮದ ನೆಟ್ಟಿನಲ್ಲಿ ಆಗ್ತಾ ಇದ್ದಾವೆ ಕರ್ನಾಟಕದಲ್ಲಿ ಕರುನಾಡಲ್ಲಿ ಏನಾಗ್ತಾ ಇದೆ ಮತ್ತೆ ಕರ್ನಾಟಕದಲ್ಲಿ ಕಮಲ ಅರಳಿಸಲೇಬೇಕು ಹಾಗಾಗಿ ಬಿಜೆಪಿ ರಣತಂತ್ರಗಳ ಮೇಲೆ ರಣತಂತ್ರವನ್ನ ಮಾಡ್ತಾ ಇದೆ ಬಹಳ ದೊಡ್ಡ ಕಾರ್ಯಕ್ರಮವೊಂದರನ್ನ ಮಾನ್ಯ ಪ್ರಧಾನಮಂತ್ರಿಗಳು ಹಮ್ಮಿಕೊಂಡಿದ್ದಾರೆ 50 ಲಕ್ಷ ಕಾರ್ಯಕರ್ತರಿಗೆ ನರೇಂದ್ರ ಮೋದಿ ಅವರು ಪಾಠ ಮಾಡಲಿದ್ದಾರೆ ಬೂತ್ ಮಟ್ಟದಿಂದಲೇ ಬಿಜೆಪಿಗೆ ಬೂಸ್ಟರ್ ಡೋಸ್ ಕೊಡ್ತಾರೆ ರಾಜ್ಯದ ಕಾರ್ಯಕರ್ತರ ಜೊತೆಗೆ ಸಂವಾದವನ್ನ ಪ್ರಧಾನಮಂತ್ರಿಗಳು ಈಗಾಗಲೇ ನಡೆಸಿದ್ದಾರೆ ಬೂತ್ ಮಟ್ಟದಿಂದ ಪಕ್ಷ ಸಂಘಟನೆಗೆ ಮಾನ್ಯ ಪ್ರಧಾನಿಗಳು ಶ್ರೀಯುತ ನರೇಂದ್ರ ಮೋದಿ ಅವರು ರಣತಂತ್ರವನ್ನು ರೂಪಿಸಿದ್ದಾರೆ ಕಾರಣ ಕರುನಾಡಲ್ಲಿ ಮತ್ತೆ ಕಮಲ ಅರಳಲೇಬೇಕು ಈ ಹಿಂದೆ ಸಂಪೂರ್ಣವಾಗಿ ಅರಳಿರಲಿಲ್ಲ 2018 ರ ಚುನಾವಣೆಯಲ್ಲಿ 104 ಸೀಟುಗಳನ್ನು ಮಾತ್ರ ತಗೊಂಡಿತ್ತು ಆಮೇಲೆ ಆಪರೇಷನ್ ಮಾಡಿಕೊಂಡ್ರು 17 ಸೀಟುಗಳನ್ನು ಬೇರೆ ಬೇರೆ ಕಡೆಗಳಿಂದ ತಗೊಂಡ್ರು ಅರಳಿತ್ತು ಒಂದು ಸ್ವಲ್ಪ ಆದರೆ ಕಮಲದ ಒಂದು ಎರಡು ದಳ ಮುರಿದೋಗಿತ್ತು ಹಾಗಾಗಿ ಆ ದಳಗಳನ್ನು ಸೇರಿಸ್ಕೋಬೇಕಲ್ಲ ಆ ಕಾರಣಕ್ಕಾಗಿ 17 ಜನರ ಆಪರೇಷನ್ ನಡೆದಿತ್ತು ಈ ಸಲ ಹಾಗಾಗಬಾರದು 112 ಸಿಂಪಲ್ ಮೆಜಾರಿಟಿ ಆದರೂ ಬಂದು ಅಥವಾ 112 ಪ್ಲಸ್ ಮೆಜಾರಿಟಿ ಆದರೂ ಬಂದು ಕಮಲ ಸಂಪೂರ್ಣವಾಗಿ ಅರಳಬೇಕು ಅನ್ನುವ ನಿಟ್ಟಿನಲ್ಲಿ ಮಾನ್ಯ ಪ್ರಧಾನಿಗಳು ಶ್ರೀಯುತ ನರೇಂದ್ರ ಮೋದಿ ಅವರು ಈ ಸಂವಾದವನ್ನ ನಡೆಸಿದ್ದಾರೆ ಇದು ವರ್ಚುವಲ್ ಸಂವಾದ 50 ಲಕ್ಷ ಕಾರ್ಯಕರ್ತರನ್ನ ಉದ್ದೇಶಿಸಿ ಮಾತನಾಡಿರೋದು ಬಿಗ್ಗೆಸ್ಟ್ ಮ್ಯಾಸಿವ್ ಫುಟೇಜ್ ಗಳನ್ನು ಗಮನಿಸಿ ಮನೆ ಮನೆಗಳ ಭೇಟಿಯ ಮಧ್ಯೆ ಈ ದಿನ ನಮ್ಮೆಲ್ಲ ಕಾರ್ಯಕರ್ತರಿಗೆ ಪ್ರೇರಣೆ ಉತ್ಸಾಹವನ್ನ ತುಂಬಿ ಈ ಕಾರ್ಯಕರ್ತರನ್ನ ಚುನಾವಣೆಯಲ್ಲಿ ಇನ್ನಷ್ಟು ಶಕ್ತಿವಂತರನ್ನಾಗಿ ದುಡಿಯುವುದಕ್ಕೋಸ್ಕರ ಪ್ರೇರಣೆ ಕೊಡುವುದಕ್ಕೋಸ್ಕರ ಈ ದೇಶ ಕಂಡ ಶ್ರೇಷ್ಠ ಜನನಾಯಕ ಮಂತ್ರಿಗಳಾಗಿರತಕ್ಕಂತ ನರೇಂದ್ರ ಮೋದಿ ಅವರು ಕಾರ್ಯಕರ್ತರ ಜೊತೆ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ ಇದೊಂದು ವಿಶಿಷ್ಟವಾಗಿರತಕ್ಕಂತ ಕಾರ್ಯಕರ್ತರಿಗೆ ಅಭೂತಪೂರ್ವವಾಗಿರತಕ್ಕಂತ ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರತಕ್ಕಂತ ಎಲ್ಲ ಕಾರ್ಯಕರ್ತ ದೇವರುಗಳಿಗೂ ನಾನು ಸ್ವಾಗತವನ್ನು ಅರ್ಪಿಸುತ್ತೇನೆ ವಿಶೇಷವಾಗಿ ಇವತ್ತು ಮತಗಟ್ಟೆಯಲ್ಲಿ ಕೆಲಸ ಮಾಡತಕ್ಕಂತ ಎಲ್ಲ ಕಾರ್ಯಕರ್ತರು ಇದರಲ್ಲಿ ಜೋಡಿಯಾಗಿದ್ದಾರೆ ಪ್ರತಿಯೊಬ್ಬ ಕಾರ್ಯಕರ್ತನು ಮನೆ ಮನೆಗಳ ಸಂಪರ್ಕದ ಮುಖಾಂತರವಾಗಿ ಮತಗಟ್ಟೆ ಶಕ್ತಿ ಕೇಂದ್ರ ಮಹಾಶಕ್ತಿ ಕೇಂದ್ರ ಮಂಡಲ ಜಿಲ್ಲೆ ರಾಜ್ಯದಲ್ಲಿ ಪ್ರಮುಖರೆಲ್ಲ ಸೇರಿ ಈ ಸಂವಾದದಲ್ಲಿ ಭಾಗವಹಿಸಿದ್ದಾರೆ ಅಂತ ಎಲ್ಲ ನಾಯಕರನ್ನ ಕಾರ್ಯಕರ್ತ ಬಂಧುಗಳನ್ನ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಸ್ವಾಗತಿಸುತ್ತೇನೆ ವಿಶೇಷವಾಗಿ ಚುನಾವಣೆಯ ಘೋಷಣೆಯ ಮುಂಚೆ ಈ ರಾಜ್ಯದಲ್ಲಿ 15 ಬಾರಿ ರಾಜ್ಯಕ್ಕೆ ಪ್ರವಾಸವನ್ನು ಕೊಟ್ಟಿರತಕ್ಕಂತ ಪ್ರಧಾನಮಂತ್ರಿಗಳು ಇಡೀ ರಾಜ್ಯದ ರಾಜಕೀಯ ಚಿತ್ರಣವನ್ನೇ ಬದಲಾವಣೆ ಮಾಡಿದ್ದಾರೆ ಆ ದೇಶ ಗರಿಬಿಗೆ ಖಿಲಾಫ್ ಲಡ್ ರಹಾ ಹೈ ಆಜ್ ದೇಶ ಇನ್ಫ್ರಾಸ್ಟ್ರಕ್ಚರ್ ಪರ್ ರಿಕಾರ್ಡ್ ನಿವೇಶ ಕರ್ ರಹಾ ಹೈ ಆ ದೇಶ ಕಿಸಾನೋ ಕೋ ಕಿಸ್ ತರಹ ಸೆ लाखों करोड़ रुपए किसान सम्मान निधि के माध्यम से भेजकर उन्हें ब्याज खोरों से बचा रहा है बीजेपी और दूसरी पार्टियों में सबसे बड़ा फर्क अप्रोच का है बीजेपी आने वाले 25 साल में विकसित भारत